ಶ್ರೀರಾಮ ಮತ್ತು ಶ್ರೀಕೃಷ್ಣ ಮಾಂಸಾಹಾರಿಗಳೆಂದು ಹೇಳಿಕೆಯನ್ನು ನೀಡಿರುವ ಸಚಿವ ಪ್ರಮೋದ್ ಮಧ್ವರಾಜ್ ಅವರೇನು ರಾಮಾಯಣ ಮತ್ತು ಮಹಾಭಾರತದ ಶಕುನಿ ಅಥವಾ ರಾಮನಾಗಿರಬೇಕು, ಇಲ್ಲವಾದ್ರೆ ಮಾಂಸಾಹಾರಿಗಳೆಂದು ಹೇಗೆ ತಿಳಿಯಲು ಸಾಧ್ಯ ಅಂತ ಮಾಜಿ ಶಾಸಕ ಕೆ ರಘುಪತಿ ಭಟ್ ಟೀಕಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಜವಾಬ್ದಾರಿ ಸ್ಥಾನದಲ್ಲಿರುವ ಸಚಿವರಾಗಿರುವ ಪ್ರಮೋದ್ ಮಧ್ವರಾಜ್ ವಾಲ್ಮೀಕಿ ಜಯಂತಿಯೆಂದು ಶ್ರೀರಾಮ ಮತ್ತು ಶ್ರೀಕೃಷ್ಣ ಮಾಂಸಾಹಾರಿಗಳೆಂದು ಹೇಳುವ ಅವಶ್ಯಕತೆ ಇರಲಿಲ್ಲ. ಕೋಟ್ಯಂತರ ಭಕ್ತರ ಮನಸ್ಸಿಗೆ ರಾಮ ಕೃಷ್ಣ ಮಾಂಸಾಹಾರಿ ಎಂದು ಹೇಳಿರೋದು ನೋವನ್ನು ತಂದಿದೆ. ಇದು ವಿವಾದ ಸೃಷ್ಟಿಸಲು ಹೇಳಿರುವ ಹೇಳಿಕೆಯಾಗಿದಂತ ರಘುಪತಿ ಭಟ್ ಆರೋಪಿಸಿದ್ದಾರೆ. ರಾಮಕೃಷ್ಣ ಮಾಂಸಾಹಾರಿಗಳು ನಾನು ಅವರ ಸ್ಟೇಟ್ಮೆಂಟ್ ನೋಡಿ ಖುಷಿಯಾಯಿತು. ಏನು ಅಂದರೆ ಮೀನುಗಾರಿಕೆಯಲ್ಲಿ ಅದು ಮೀನುಗಾರಿಕೆಯ ವೃತ್ತಿ ಕಮ್ಮಿಯಾಗಿ ಅಂದರೆ ಮೀನುಗಾರಿಕೆ ಸೇಲ್ ಕಡಿಮೆ ಆಗಿ ಇದು ಸೇಲ್ ಪ್ರಮೋಷನ್ ಮಾಡಲಿಕ್ಕೆ ರಾಮಕೃಷ್ಣನು ಮೀನು ತಿಂದಿದ್ದಾರೆ, ನೀವು ಎಲ್ಲ ತಿನ್ನಿ ಅಂತ ಕಡೆ ಇನ್ವೋಟ್ ಮಾಡಲಿಕ್ಕೋಸ್ಕರ ನೀವೆಲ್ಲ ಮೀನು ತಿನ್ನಿ, ಯಾಕಂದ್ರೆ ರಾಮಕೃಷ್ಣರು ಮೀನು ತಿಂದಿದ್ದಾರೆ ಅಂತ ಇವರು ಪ್ರಮೋಟ್ ಮಾಡ್ತಾರೆ ಅಂತ ನಾನು ಯೋಚನೆ ಮಾಡಿದವರು. ಹೇಳಿಕೆ ನೋಡಿದಾಗ ನನಗೆ ಅತ್ಯಂತ ಬೇಸರ ಆಯಿತು. ವಾಲ್ಮೀಕಿ ದಿನಾಚರಣೆಯಲ್ಲಿ ರಾಮಕೃಷ್ಣ ಮೀನು ತಿಂತಾರೆ ಅಂತ ಹೇಳುವಂತ ಅವಶ್ಯಕ ಇದು ಮಾಂಸ ತಿಂತಾರೆ ಅಂತ ಹೇಳುವಂತ ಅವಶ್ಯಕತೆ ಏನಿತ್ತು ಅಂತ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೆ. ದೇವರುಗಳ ಬಗ್ಗೆ ಈ ರೀತಿ ಸಣ್ಣದಾಗಿ ಮಾತಾಡುವಂತ ಧೈರ್ಯ ಇದೆ ಅವರಿಗೆ, ಮಾತಾಡಬೇಕು ಅಂತ ಮಾತಾಡಬಾರ್ದು, ಯಾವ ಧರ್ಮದ ದೇವರ ಬಗ್ಗೆ ಮಾತಾಡಬಾರ್ದು. ಆದ್ರೆ ಹಿಂದೂ ದೇವರುಗಳ ಬಗ್ಗೆ ರಾಮಕೃಷ್ಣ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಪರಮೋಚ್ಚವರು, ನಾವು ಅಷ್ಟು ನಂಬ್ಕೊಂಡು ಬಂದಿವೆ. ನಮ್ಗೆ ಗೊತ್ತಿಲ್ಲ ಅವ್ರು ಮಾಂಸ ತಿಂದಿದಾರ ಏನ್ ತಿಂದಿದ್ದಾರೆ ಗೊತ್ತಿಲ್ಲ, ನಾವು ನಂಬ್ಕೊಂಡು ಬಂದವಂತ ಅವ್ರು ನಮ್ಗೆ ದೇವರು ಅಂತ ನಂಬ್ಕೊಂಡು ಬಂದು ನಮ್ಗೆಲ್ಲ ಹಿರಿಯರು ಅದನ್ನ ಕಳ್ಕೊಂಡ್ ಬಂದಿದ್ದಾರೆ. ಹಾಗಿದ್ರೆ ಇವರು ಭಗವದ್ಗೀತೆಯನ್ನ ರಾಮಾಯಣ